ಇಡೀ ಬೆಳಗೆರೆ ಮತ್ತು ಈ ಭಾಗದ ಎಲ್ಲ ಜನ ದುಃಖ ತಪ್ತಲಿದ್ದಾರೆ ನಮಗೂ ಕೂಡ ಆಘಾತ ಮತ್ತು ದುಃಖ ಆಗಿದೆ ಈ ದೇಶದಲ್ಲಿ ಸುಮಾರು 19000 ವಿದ್ಯಾರ್ಥಿಗಳನ್ನು ವಾಪಸ್ ತರೋದಕ್ಕೆ ಯಶಸ್ವಿಯಾಗಿದೆ ಭಾರತ ಸರ್ಕಾರ ಕರ್ನಾಟಕದ 572 ಜನ ವಾಪಸ್ ಬಂದಿದ್ದಾರೆ ಆಪರೇಷನ್ ಗಂಗಾದಲ್ಲಿ ಆಪರೇಷನ್ ಗಂಗಾದಲ್ಲಿ ಕನ್ನಡಿಗರು 572 ಮತ್ತು 19000 ಇಡೀ ದೇಶದಲ್ಲಿ 61 ಜನ ಆಪರೇಷನ್ ಗಂಗಾ ಪೂರ್ವದಲ್ಲಿ ಬಂದಿದ್ದಾರೆ ಇದೊಂದು ದೊಡ್ಡ ಕಾರ್ಯಾಚರಣೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಮಾಡಿದೆ ಬೇರೆ ಯಾವ ದೇಶವೂ ಕೂಡ ಆ ಯುಕ್ರೇನ್ ಪ್ರದೇಶದಿಂದ ತನ್ನ ನಾಗರಿಕರನ್ನು ತರುವ ಪ್ರಯತ್ನಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾರು ಕೂಡ ಮಾಡಿಲ್ಲ ಅಮೆರಿಕ ಕೂಡ ಮಾಡಿಲ್ಲ ಅಂತ ಒಂದು ಶ್ರೇಷ್ಠವಾದ ಕಾರ್ಯವನ್ನ ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ಭಾರತ ಸರ್ಕಾರ ಮಾಡಿದೆ ಇದರಲ್ಲಿ ಪ್ರಧಾನಮಂತ್ರಿ ಅವರ ಕಚೇರಿ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಜೈಶಂಕರ್ ಅವರು ಮತ್ತು ನಮ್ಮ ಯುಕ್ರೇನಿನ ಇಂಡಿಯನ್ ಎಂಬಸಿ ರಷ್ಯನ್ ಇಂಡಿಯನ್ ಎಂಬಸಿ ಪೋಲೆಂಡು ಸುತ್ತಮುತ್ತಲು ಎಲ್ಲ ದೇಶದ ಇಂಡಿಯನ್ ಎಂಬಸಿಯವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಬಹಳ ಕೋಆರ್ಡಿನೇಟಾಗಿ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಮತ್ತು ನಾಗರಿಕರನ್ನು ವಾಪಸ್ ತರಕ್ಕೆ ಸಾಧ್ಯ ಆಗಿದೆ ನವೀನ್ ಬಗ್ಗೆ ಹೇಳಬೇಕಾದ್ರೆ ಅವನಿಗೆ ಏನು ಶೆಲ್ಲು ನೇರವಾಗಿ ಬಡದಿಲ್ಲ ಅನ್ನಿಸ್ತದೆ ನೋಡಿದ್ರೆ ಆದರೆ ಅವನಿಗೆ ಪಕ್ಕದ ಬಿಲ್ಡಿಂಗ್ನಲ್ಲಿ ಶೆಲ್ಲಿಂಗ್ ಆಗಿ ಅದರ ಮುಖಾಂತರ ಅವನ ತಲೆಗೆ ಏಟು ಬಿದ್ದಿರುವಂಥದ್ದು ಅಲ್ಲೇ ಸಾವನ್ನು ಒಪ್ಪಿದ್ದಾನೆ ಅದಾದ ತಕ್ಷಣವೇ ಪ್ರಧಾನಮಂತ್ರಿಗಳು ಈಗ ಅವರ ತಂದೆಯವರ ಜೊತೆಗೆ ಮಾತನಾಡಿದರು ನಾನೇ ಎಲ್ಲ ನಂಬರ್ ಕೊಟ್ಟು ಮಾತಾಡಿಸಿ ನಾನು ಮಾತಾಡಿದ್ದೆ ಆಮೇಲೆ ನಿರಂತರವಾದಂಥ ಸಂಪರ್ಕ ಇಟ್ಕೊಂಡು ನವೀನ್ ಬಾಡಿನ ಮನ ಸೆಕ್ಯೂರ್ ಮಾಡಬೇಕನ್ನುವಂಥದ್ದು ನಾವು ಪ್ರಯತ್ನ ಪಡ್ತೀವಿ ಅಲ್ಲಿ ನಮ್ಮ ಜೈಶಂಕರ್ ಅವರು ಹಿಂದೆ ಡಿಪ್ಲೊಮ್ಯಾಟಿಕ್ ಕೆಲಸ ಮಾಡಿದ್ದರು ಆ ಪ್ರದೇಶ ಹೀಗಾಗಿ ಅಲ್ಲೆಲ್ಲ ಪರಿಚಯ ಇತ್ತು ಪ್ರಧಾನಮಂತ್ರಿಯವರ ಸೂಚನೆಯ ಮೇರೆಗೆ ಅಲ್ಲಿ ಫ್ಯೂನರಲ್ ಏಜೆಂಟ್ಸ್ಗಳನ್ನ ಹಿಡಿದು ಮೊದಲು ಸೆಕ್ಯೂರ್ ಮಾಡಿ ಎಂಬಾಂಬಿಂಗ್ ಮಾಡಿ ಅದು ನಗರದ ಇನ್ನೊಂದು ಕಡೆ ಈ ಘಟನೆ ಆಗಿದ್ದು ಮತ್ತು ಮಾರ್ಚರಿಂಗ್ ಅಲ್ಲಿ ತೆಗೆದುಕೊಂಡು ಹೋಗಿ ಅದನ್ನು ಕೋಲ್ಡ್ ಫ್ರೀಜರ್ನಲ್ಲಿ ಇಟ್ಟು ಅದಕ್ಕೆಲ್ಲ ಏನು ಬೇಕು ಎಲ್ಲ ಎಂಬಾಂಬಿಂಗ್ ಏನು ಬೇಕು ಭಾಳ ಚೆನ್ನಾಗಿ ಮಾಡಿದೆ ನೋಡಿದರೆ ಗೊತ್ತಾಗ್ತದೆ 20 ದಿವಸದ ಹಿಂದೆ ದುರ್ಮರಣ ಹೊಂದಿದಂಥ ನವೀನ್ ಇವತ್ತು ಬಾಡಿ ಎಲ್ಲೂ ಕೂಡ ಏನು ಡಿಕಂಪೋಸ್ ಆಗಲಿ ಎಲ್ಲ ಗಾಯಗಳೇ ಗುರ್ತಾಗಲಿ ಎಲ್ಲೂ ಕೂಡ ಆಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಎಂಬಾಂಬಿಂಗ್ ಮಾಡಿದ್ರು ನಾನು ನಿರಂತರ ಸಂಪರ್ಕ ಇದ್ದಾಗ ಅವ್ರು ಹೇಳ್ತಾ ಇದ್ರು ಸ್ವಲ್ಪ ಅಲ್ಲಿ ಬಾಂಬಿಂಗ್ ನಡೀತಾ ಇದೆ ಅಲ್ಲಿ ಮುಗಿದ ತಕ್ಷಣ ನಾವು ತೊಗೊಂಬರ್ತೀವಿ ಅಂತ ಅದು ಕೂಡ ಕಂಟಿನ್ಯೂಸ್ ಬಾಂಬಿಂಗ್ ಅಲ್ಲಿ ಆಗ್ತಾ ಇತ್ತು ಅಲ್ಲಿ ಬಾಂಬಿಂಗ್ ಕಮ್ಮಿ ಆದ ತಕ್ಷಣ ಆ ಬರುವ ಎನ್ ರೂಟ್ ಏನಿದೆ ಪೋಲೆಂಡ್ ವೆಸ್ಟರ್ನ್ ಭಾಗದಲ್ಲಿ ಅಲ್ಲಿ ಈಗಲೂ ಕೂಡ ಬಾಂಬಿಂಗ್ ನಡೀತು ಅದರ ಮಧ್ಯೆಯೂ ಕೂಡ ಅವರು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಿ ವಾರ್ಸೋವಕ್ಕೆ ತೊಗೊಂಡ್ಬಂದರು ವಾರ್ಸೋವದಲ್ಲಿ ಮತ್ತೆ ರೀಪ್ಯಾಕಿಂಗ್ ಮಾಡಿ ದುಬೈಗೆ ಬಂತು ದುಬೈಗೆ ಬಂದ ಮೇಲೆ ಅಲ್ಲೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಮತ್ತೆ ಮತ್ತೊಂದು ರೌಂಡ್ ರೀಪ್ಯಾಕಿಂಗ್ ಮಾಡಿ ಈಗ ಬೆಂಗಳೂರಿಗೆ ಬಂದಿದೆ ಒಂದು ರೀತಿಯಲ್ಲಿ ಇದು ಮಿರಾಕಲ್ ಅಂತ ಹೇಳಬಹುದು ಯುದ್ಧ ಭೂಮಿಯಲ್ಲಿ ಸೈನಿಕರನ್ನು ತರದೇ ಎಷ್ಟು ಕಷ್ಟ ನಮ್ಗೆ ಗೊತ್ತಿದೆ ಅಂಥದ್ದು ನಾಗರಿಕರನ್ನು ತರುವಂಥದ್ದು ಭಾಳ ಅಸಾಧ್ಯವಾದಂಥ ಕೆಲಸ ಇವತ್ತು ಪ್ರಧಾನಮಂತ್ರಿಯವರ ಒಂದು ಇಡೀ ವಿಶ್ವದಲ್ಲಿ ಪ್ರಧಾನಮಂತ್ರಿ ಇರುವಂಥ ಒಂದು ವರ್ಚಸ್ಸು ಅವರ ಒಂದು ಗುಡ್ವಿಲ್ಲು ಮತ್ತು ಅವರ ತೀವ್ರವಾದಂಥ ಪ್ರಯತ್ನ ಅವರು ಅವ್ರ ತಂದೆಗೆ ಹೇಳಿದ್ರು ಆಪ್ಕಾ ಬೇಟಾ ನೀ ದೇಶ ಕಾ ಬೇಟಾ ಹೈ ಅಂತ ಆಪ್ಕಾ ಬೇಟಾ ನೀ ರಮೀನ್ ದೇಶ ಕಾ ಯೇ ಹಮಾರ ದೇಶ ಕಾ ಬೇಟಾ ಹೈ ಅಂತ ಅವ್ರು ಪೂರಾ ಕೋಶಿಶ್ ಕರೆಂಗೆ ಅವ್ರ ಮಾತು ಕೊಟ್ಟಂಗೆ ನಡ್ಕೊಂಡಿದ್ದಾರೆ ಅವರ ವರ್ಚಸ್ಸು ಮತ್ತು ಅವ್ರ ತಾಕತ್ತು ವಿಶ್ವದಲ್ಲಿ ಏನಿದೆ ಅನ್ನೋದು ಈ ಘಟನೆಗಳಿಂದ ಗೊತ್ತಾಗ್ತದೆ 19000 ವಿದ್ಯಾರ್ಥಿಗಳನ್ನು ತಂದಿದ್ದಾಗಲಿ ನವೀನನ್ನ ಪಾರ್ಥಿವ ಶರೀರವನ್ನು ಸುರಕ್ಷಿತವಾಗಿ ತರುವಂಥದ್ದಾಗಲಿ ಇದು ಅವರ ಒಂದು ಡಿಪ್ಲೊಮೆಸಿ ಅವರ ಒಂದು ಶಕ್ತಿ ಏನಿದೆ ವಿಶ್ವದಲ್ಲಿ ಅನ್ನುವಂಥದ್ದು ಗೊತ್ತಾಗ್ತದೆ ಅದಕ್ಕಾಗಿ ಸಮಸ್ತ ಕನ್ನಡಿಗರ ಪರವಾಗಿ ನಾನು ಅವ್ರಿಗೆ ಈಗಾಗಲೇ ಧನ್ಯವಾದಗಳನ್ನು ತಿಳಿಸಿದ್ದೇನೆ ಚಿರಋಣಿಯಾಗಿದ್ದೇವೆ ನಾವು ಭಾವನೆ ಬಹಳ ಗೌರವಿಸಿದ್ದಾರೆ ಆ ತಾಯಿಯ ಭಾವನೆಯನ್ನು ನರೇಂದ್ರ ಮೋದಿಯವರು ಗೌರವಿಸಿದ್ದಾರೆ
ಅಮ್ಮ ಅದಾದ ಎರಡನೇ ದಿವಸಕ್ಕೆ ಹೇಳಿದ್ರು ನನಗೆ ನನ್ನ ಮಗನ ಮುಖ ತೋರಿಸಿದ್ರೆ ಸಾಕು ಹೆಂಗಿದ್ರು ಆಗಿ ಹೋಗಿದೆ ಅನ್ನೋ ಮಾತನ್ನು ಭಾಳ ಧೈರ್ಯದ ಮಾತನ್ನು ನನ್ನ ತಾಯಿ ಹೇಳಿದೆ ಅದನ್ನು ಗೌರವಿಸಿದ್ದಾರೆ ಪ್ರಧಾನಮಂತ್ರಿಯವರು ಮತ್ತು ವಿದೇಶಾಂಗ ಸಚಿವ ಜೈಶಂಕರ್ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.